ಒಗ್ಗರಣೆಗಿರುವ ಬೆಳ್ಳುಳ್ಳಿ, ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗಿಡುವ ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿದ್ದೀನಿ. ಈಗ ಸ್ವಲ್ಪ ಅದಕ್ಕೆ ಈರುಳ್ಳಿ ಹಾಕುವ. ನಾನು ಒಂದು ಈರುಳ್ಳಿ ಸೇರ್ಕೊಂಡಿದ್ದೀನಿ ಫ್ರೈ ಮಾಡಿದ್ದಕ್ಕೆ. ಅದನ್ನ ಬ್ರೌನ್ ಕಲರ್ ಬ್ರೌನ್ ಆಗೋ ತನಕ ಮಿಕ್ಸ್ ಮಾಡಿ ಬ್ರೌನ್ ಕಲರ್. ನೀವು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ ಟೇಸ್ಟ್. ಟ್ರೈ ಮಾಡಿ. ಇನ್ನು ಅದಕ್ಕೆ ಟೊಮೆಟೊ ಹಾಕುವ, ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕುವ. ಅದನ್ನು ಫ್ರೈ ಮಾಡುವ. ಆ ಟೊಮೆಟೊ ನೀರು ಬಿಡೋ ತನಕ ಫ್ರೈ ಮಾಡಬೇಕು ಸ್ವಲ್ಪ. ಆಮೇಲೆ ಸ್ವಲ್ಪ ಹಾಕ್ತಿದ್ದೀನಿ. ಅದು ಒಗ್ಗರಣೆ ಹಾಕಿದಾಗ ಹಾಕಬೇಕಿತ್ತು, ಇಲ್ಲಾಂದ್ರೆ ಅದು ಕಪ್ಪಾಗುತ್ತೆ ಅಂತ ಹೇಳಿ ಇವಾಗ ಹಾಕಿದ್ದೀನಿ ನಾನು. ಟೊಮೆಟೊ ನೀರು ಬಿಟ್ಟಿದೆ. ಉಪ್ಪು ಹಾಕಿದ್ದೀನಿ, ಅದು ಸ್ವಲ್ಪ ಫ್ಲೇವರ್ಗೋಸ್ಕರ ಚಿಕನ್ ಮಸಾಲ ಪೌಡರ್ ಹಾಕ್ಕೊಂಡೆ. ನೀವು ಚೀರ ಹಾಕೊಳ್ಳಿ, ಯಾವುದೂ ಪರವಾಗಿಲ್ಲ, ನಡೆಯುತ್ತೆ. ಹೇಗಿತ್ತು ಇದು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬಿಡಿ. ಒಂಚೂರು ಅರಶಿನ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಸದ್ಯಕ್ಕೆ ಹಾಕೋಕ್ಕೆ ಹೋಗಬೇಡಿ, ಆ ಟೊಮೆಟೊನ ನೀರು ಬಿಡುತ್ತೆ ಅದಕ್ಕೋಸ್ಕರ. ಈಗ ಚಿಕನ್ ಹಾಕುವ. ನನಗಂತೂ ಚಿಕನ್ ತುಂಬ ಇಷ್ಟ, ನಿಮಗೆ ಇಷ್ಟನಾ ಕಮೆಂಟ್ ಮಾಡಿ. ಇದನ್ನ ಫುಲ್ ಮಿಕ್ಸ್ ಮಾಡುವ. ಅದಕ್ಕೆ ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇವಾಗ, ಯಾಕೆಂದರೆ ಚಿಕನ್ ನೀರು ಬೀಳುತ್ತೆ ಅದಕ್ಕೋಸ್ಕರ. ಜಾಸ್ತಿ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ. ಏನು ರುಬ್ಬಿ ಇಟ್ಕೊಂಡಂಥ ಮಸಾಲನ ಹಾಕ್ತಿದ್ದೀನಿ. ಮಸಾಲಕ್ಕೆ ನಾನು ಕೆಂಪು ಮೆಣಸಿನ್ಕಾಯಿ, ಕೊತ್ತಂಬರಿ, ಸಾಸಿವೆ ಅಂತ ಸ್ವಲ್ಪ ಮೆಂತೆ ಎಲ್ಲ ತೊಗೊಂಡು ಮಿಕ್ಸ್ ಮಾಡ್ಕೊಂಡು ಕರೆದಿಟ್ಕೊಂಡಿದ್ದೆ. ಆಮೇಲೆ ಅದಕ್ಕೊಂದ್ಸಲ ಹುಣಸೆ ಹಣ್ಣು ಸಹ ಹಾಕಿದ್ದೀನಿ. ಆ ಜಾರಲ್ಲಿ ಉಳಿದಿರುತ್ತಲ್ಲ ಅದು ಮಿಕ್ಸಿಗೆ ಹಾಕಿ ಮಿಕ್ಸ್ ಮಾಡಿ ನೀರು ಹಾಕಿಬಿಡಿ. ಒಳ್ಳೆ ಮಿಕ್ಸ್ ಮಾಡಿ ಸ್ವಲ್ಪ ಮುಚ್ಚಿ ಇಟ್ಕೊಳ್ಳಿ. ಅದಾದಮೇಲೆ ಇವಾಗ ಓಪನ್ ಮಾಡಿಕೊಂಡು ಫಸ್ಟ್ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಕೈಗಡಿ ಹಿಡಿದ್ರೆ ಕಷ್ಟ, ಚೆನ್ನಾಗಿರಲ್ಲ ಟೇಸ್ಟು. ಇವಾಗ ಇದಕ್ಕೆ ಕುದಿ ಬಂದಿದೆ, ಅದಕ್ಕೆ ತೆಂಗಿನಕಾಯಿ ತುರಿ ಹಾಕ್ತಿದ್ದೀನಿ. ತೆಂಗಿನಕಾಯಿ ಖಾಲಿ ಎದ್ದು ಕೊಂಚ ಪೌಡ್ರ್ ತಗೊಬಂದು ಹಾಕ್ಕೊಂಡಿದ್ದೀವಿ. ತೆಂಗಿನಕಾಯಿ ಇದ್ರೆ ಚೆನ್ನಾಗಿರುತ್ತೆ. ಚಿಕನ್ ಸಾಂಬಾರ್ ರೆಡಿ ಆಯಿತು. ಚಿಕನ್ ಬೆಂದಿದೆ, ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀವಿ ಪರಿಮಳಕ್ಕೋಸ್ಕರ ಅಷ್ಟೇ. ನಮಗಂತೂ ಕೊತ್ತಂಬರಿ ಸೊಪ್ಪು ಇಷ್ಟನೇ ಇಲ್ಲ. ಮುಚ್ಕೊಂಡು ಅದನ್ನ ಗ್ಯಾಸ್ ಸ್ಟವ್ನ ಆಫ್ ಮಾಡುವ. ನೀರು ದೋಸೆ ಜೊತೆ ಚಿಕನ್ ಸಾಂಬಾರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.